ಕಾಂಗ್ರೆಸ್ ನಾಯಕರ ಮೇಕೆದಾಟು ಪಾದಯಾತ್ರೆ ವಿಚಾರ ಸಂಬಂಧಪಟ್ಟಂತೆ ಆರ್ಗ ಜ್ಞಾನೇಂದ್ರ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ। कांग्रेस नायक मेकेदाटु पादयात्रे विचार संबंधपट्टंते प्रजाप्रभुत्व पादयात्रे अवकाश इदे। बेंगळूरिनल्लि गृह सचिव आरोग्य ज्ञानेंद्र अवरु हेळिकेयन्नु नीडिद्दारे। याव वेळे पादयात्रे माडबेकु अन्नोदु विवेचने माडबेकु। कनकपुर सुत्तमुत्त 144 सेक्षन अन्न जारीगोळिसुवंत विचार संबंधपट्टंते आरोग्य ज्ञानेंद्र अवरु हेळिद्दारे। वीकेंड्नल्लि प्रवासी स्थळगळिगे मात्र 144 सेक्षन जारी आगिदे। ಉದ್ದೇಶಪೂರ್ವಕವಾಗಿ ಯಾವ ಕ್ರಮ ಸರ್ಕಾರ ತೆಗೆದುಕೊಂಡಿಲ್ಲ। ಪಾದಯಾತ್ರೆಗಿಂತ ಜನರ ಬದುಕು ಮುಖ್ಯ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ। ಪ್ರದೇಶದಲ್ಲಿ ಮೋದಿ ಅವರ ಪ್ರೋಗ್ರಾಂ ಕ್ಯಾನ್ಸಲ್ ಆಯ್ತು। ದೊಡ್ಡ ಪ್ರೋಗ್ರಾಂ ಲಕ್ನೋದಲ್ಲಿ ಇತ್ತು, ಕ್ಯಾನ್ಸಲ್ ಮಾಡಿದೀವಿ। ನಮ್ಮದು ಇಲ್ಲಿ ನಂದಿ ಹಿಲ್ ನಲ್ಲಿ ಇದ್ದಂತ ಕಾರ್ಯಕ್ರಮ ರದ್ದು ಮಾಡಿದೀವಿ। ಜನ ಬದುಕೋದು ಮುಖ್ಯ ಹೊರತು ನಮ್ಮ ರಾಜಕಾರಣ ಆಮೇಲೆ ಎರಡನೇ ಅಲೆನಲ್ಲಿ ಏನಾಯ್ತು ಹೇಳಿ ನಿಮಗೆ ಅದನ್ನ ನೋಡಬೇಕು। ತಜ್ಞರು ಏನು ವರದಿ ಕೊಡ್ತಾರೆ, ಸಿಎಂ ಡಿಸಿಷನ್ ತಗೊಂಡಿದ್ದಾರೆ। ಸರ್, ಉತ್ತರ ಪ್ರದೇಶದಲ್ಲಿ ಮೋದಿ ಅವರ ಪ್ರೋಗ್ರಾಂ ಕ್ಯಾನ್ಸಲ್ ಆಯ್ತು। ದೊಡ್ಡ ಪ್ರೋಗ್ರಾಂ ಲಕ್ನೋದಲ್ಲಿ ಇತ್ತು, ಕ್ಯಾನ್ಸಲ್ ಮಾಡಿದೀವಿ। ನಮ್ಮದು ಇಲ್ಲಿ ನಂದಿ ಹಿಲ್ ನಲ್ಲಿ ಇದ್ದಂತ ಕಾರ್ಯಕ್ರಮ ರದ್ದು ಮಾಡಿದೀವಿ। ಜನ ಬದುಕೋದು ಮುಖ್ಯ ಹೊರತು ನಮ್ಮ ರಾಜಕಾರಣ ಆಮೇಲೆ ಎರಡನೇ ಅಲೆನಲ್ಲಿ ಏನಾಯ್ತು ಹೇಳಿ ನಿಮಗೆ ಅದನ್ನ ನೋಡಬೇಕು। ತಜ್ಞರು ಏನು ವರದಿ ಕೊಡ್ತಾರೆ, ಸಿಎಂ ಡಿಸಿಷನ್ ತಗೊಂಡಿದ್ದಾರೆ। ಸರ್, ಉತ್ತರ ಪ್ರದೇಶದಲ್ಲಿ ಓಕೆ ಈಗಾಗ್ಲೇ ಏನು ಮೇಕೆದಾಟು ಫೈಟ್ ನಡೀತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ। ಇದು ಸಂಬಂಧಪಟ್ಟಂತೆ ಇವತ್ತು ಆರ್ಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆನ ನೀಡಿದ್ದಾರೆ। ಕಾಂಗ್ರೆಸ್ ನಾಯಕರು ಮೇಕೆದಾಟು ಪಾದಯಾತ್ರೆ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಅವರು ಪ್ರತಿಕ್ರಿಯೆನ ನೀಡಿದ್ದಾರೆ। ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಂಜುನಾಥ್। ಮಂಜುನಾಥ್, ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮೇಕೆದಾಟು ಫೈಟ್ ಜೋರಾಗಿ ನಡೀತಾ ಇದೆ, ಇದರ ನಡುವೆ ಪ್ರಜಾಪ್ರಭುತ್ವದಲ್ಲಿ ಪಾದಯಾತ್ರೆ ಮಾಡಲು ಅವಕಾಶ ಇದೆ, ಆದರೆ ಈಗ ವೀಕೆಂಡ್ ಕರ್ಫ್ಯೂ ಜಾರಿ ಆಗಿರೋದ್ರಿಂದ ಕಾಂಗ್ರೆಸ್ ಅವರು ಒಂದ ಕಡೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ। ಹಾಗಿದ್ರೆ ಮುಂದೆ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬಹುದು ಸರ್ಕಾರ? ಈಗ ಏನು ರಾಜಕಾರಣದಲ್ಲಿ ಈಗ ಮೇಕೆದಾಟು ಯೋಜನೆದೆ ದೊಡ್ಡ ಸತ್ತ ಆಗಿರುವಂತದ್ದು। ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಕ್ಷಗಳು ಈ ಒಂದು ವಿಚಾರದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂತಿರುವಂತದ್ದು। ಇನ್ನೇನು ನಾಳೆ ಬೆಳಗ್ಗೆ ಕಾಂಗ್ರೆಸ್ ಮೇಕೆದಾಟಿನಿಂದ ಪಾದಯಾತ್ರೆ ಆರಂಭ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ। ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಕನಕಪುರದಲ್ಲೇ ವಾಸ್ತವ್ಯವನ್ನ ಹೂಡಿರುವಂತದ್ದು। ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರವು ಕೂಡ ಏನು ಈ ಒಂದು ಪಾದಯಾತ್ರವನ್ನ ಹತ್ತಿಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೋವಿಡ್ ಅನ್ನೋ ಒಂದು ನೆಪದಲ್ಲಿ ಈಗಾಗಲೇ ಕನಕಪುರ ಕನಕಪುರ ಸುತ್ತಮುತ್ತ ಕೂಡ 144 ಸೆಕ್ಷನ್ ಕೂಡ ಜಾರಿ ಮಾಡಿದೆ। ಈ ಜಾರಿ ಮಾಡಿ ಯಾರು ಕೂಡ ಅಲ್ಲಿ ಜನ ನಾಲ್ಕು ಜನಕ್ಕಿಂತ ಹೆಚ್ಚು ಸೇರ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸೆಕ್ಷನ್ ಅನ್ನ ಹಾಕಿರುವಂತದ್ದು। ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಪ್ರತಿಭಟನೆಯನ್ನ ಮಾಡ್ಬೋದು, ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಾಡೋದು ಸರಿಯಲ್ಲ, ಯಾಕಂದ್ರೆ ಕೋವಿಡ್ ಪ್ರತಿನಿತ್ಯ ಹೆಚ್ಚಾಗ್ತಿದೆ, ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಕೋವಿಡ್ ಹೆಚ್ಚು ಹರಡುತ್ತೆ ಅನ್ನೋ ಒಂದು ಆತಂಕದಲ್ಲಿದೆ। ಹಾಗಾಗಿ ಒಂದು ಸಾರಿ ಈ ಒಂದು ಏನು ಪಾದಯಾತ್ರೆಯನ್ನ ಆಲೋಚನೆ ಮಾಡ್ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರಿಗೆ ಕಿವಿ ಮಾತನ್ನ ಹೇಳಿರುವಂತದ್ದು। ಇನ್ನು ವೀಕೆಂಡ್ ಯಾಕೆ ನಾವು ಅಲ್ಲಿ ಕನಕಪುರದಲ್ಲಿ 144 ಸೆಕ್ಷನ್ ಹಾಕಿದ್ದೇವೆ ಅಂದ್ರೆ ಜನರು ಮೇಕೆದಾಟುಗೆ ವೀಕೆಂಡ್ ಸಂದರ್ಭದಲ್ಲಿ ಹೆಚ್ಚು ಹೋಗ್ತಾರೆ, ಹಾಗಾಗಿ ಈ ಒಂದು 144 ಸೆಕ್ಷನ್ ಅನ್ನ ಹಾಕಿದ್ದೇವೆ, ಬೇರೆ ಯಾವುದೇ ಉದ್ದೇಶದಿಂದ ಈ ಒಂದು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು। ಇನ್ನು ಏನು ಉತ್ತರ ಪ್ರದೇಶ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಏನು ಪ್ರಧಾನಿ ಮೋದಿ ಕೂಡ ಈ ಒಂದು ಚುನಾವಣೆ ರ್ಯಾಲಿ ಇತ್ತು ಅದನ್ನು ಕೂಡ ರದ್ದು ಮಾಡಿದ್ದಾರೆ। ಜೊತೆಗೆ ನಾವು ಬಿಜೆಪಿ ಈ ನಾಳೆ ಏನು ನಂದಿ ಬೆಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು, ಆ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿದ್ದೇವೆ। ಕೇವಲ ಕೋವಿಡ್ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ, ಅದು ಬಿಟ್ಟು ಯಾವುದೇ ರಾಜಕೀಯ ದ್ವೇಷ ಇಲ್ಲ, ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಕಾನೂನಲ್ಲಿ ಅವಕಾಶ ಇದೆ। ಹಾಗಾಗಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಲಿ, ಆದ್ರೆ ಈ ಒಂದು ಸಂದರ್ಭದಲ್ಲಿ ಬೇಡ ಅನ್ನೋ ಮಾತನ್ನ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಹೇಳ್ತಿರುವಂತದ್ದು ದಿವ್ಯ। ಓಕೆ, ಧನ್ಯವಾದಗಳು ಮಂಜುನಾಥ ಮಲ ಮಾಹಿತಿಗಾಗಿ।